ಹೆಂಗ್ ರಾಜ್ಯ ಉದ್ಧಾರ ಆಗುತ್ತೆ ಹೆಂಗೆ ಆರ್ಥಿಕವಾಗಿ ಮೇಲೆ ಬರುತ್ತೆ ಇವತ್ತು ಕೇವಲ ಹತ್ತು ಬಿಲಿಯನ್ ಡಾಲರ್ ಮಾತ್ರ ಇವತ್ತಿನ ದಿವಸ ನಮ್ಮ ರಾಜ್ಯಕ್ಕೆ ವಿದೇಶಿ ಬಂಡವಾಳ ಬರ್ತಾ ಇದೆ ಅಂದರೆ ನಮ್ಮ ರಾಜ್ಯ ಹೆಂಗೆ ಉದ್ಧಾರ ಆಗುತ್ತೆ ಯಾರು ಮಾಡಿದರು ಇವರಲ್ವಾ ಇವ್ರು ಮಾಡಿಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಈಗ ಬಂದ್ಬಿಟ್ಟು ನಮ್ದು ಏನೂ ಇಲ್ಲ ನೀವೆಲ್ಲರೂ ಈಗಲೇ ಇನ್ನೂ ಕೊಟ್ಟು ಎರಡು ಸರ್ಕ ಎರಡು ತಿಂಗಳ ಇಲ್ಲ ಸರ್ಕಾರ ಕೈ ಕೊಟ್ಟು ಎಲ್ಲ ನಿಮ್ಮದು ಎಲ್ಲ ನೀವು ಮೋಸ ಮಾಡಿದ್ದೀರಿ ಅಂತೇಳಿ ಭಾಷಣ ಶುರು ಮಾಡಿರಲಿಲ್ಲ ಆ ಕಡೆಯಿಂದ ಕೇಳ್ಕೂತ್ಕೋಬೇಕದ ಕೇಳಬೇಕಾ ಈ ಭಾಷಣನ ಸ್ವಲ್ಪ ಅಧ್ಯಕ್ಷರೇ ಅದಕ್ಕೋಸ್ಕರಲೆ ನಾನು ಈ ಇವತ್ತು ಇವತ್ತಿನ ಸನ್ನಿವೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಹೇಳ್ಬೋದು ಕೈಗಾರಿಕೆಗಳನ್ನು ಉದ್ಧಾರ ಮಾಡ್ತೀವಿ ಕೈಗಾರಿಕೆಗಳ ಮುಖಾಂತರ ಜಿ ಡಿ ಪಿ ಹೆಚ್ಚುತ್ತೆ ಈ ದೇಶದ ಬಂಡವಾಳ ಹೆಚ್ಚುತ್ತೆ ಈ ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚುತ್ತೆ ಅಂತಕ್ಕಂಥದ್ದನ್ನು ಸರ್ವ ಪ್ರತಿಯೊಬ್ಬರೂ ಸಹ ಮನವರಿಕೆ ಮಾಡ್ತಕ್ಕಂಥ ಕಾಲದಲ್ಲಿ ಇವರು ಈಗೊಂದು ಹೋದ್ಸಾರಿ ಒಂದು ಇದಿತ್ತು ಫ್ಯಾಕ್ಸ್ ಕಾನ್ ಅಂತಕ್ಕಂಥ ಒಂದು ಫ್ಯಾಕ್ಟ್ರಿ ಅದನ್ನೆಲ್ಲ ಬಿಟ್ಟಿದ್ರು ಅದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಎಷ್ಟು ಜನ ನಿರುದ್ಯೋಗಿ ಸಮಸ್ಯೆ ಬಗೆಹರಿಯತ್ತೆ ಅಂತಕ್ಕಂಥದ್ದನ್ನು ಅರಿದಲೇ ಅದನ್ನೆಲ್ಲ ವಾಪಸ್ ಕಳ್ಸೋಕ್ಕೆ ಪ್ರಯತ್ನ ಆಗಿತ್ತು ಅದೇನು ಈ ಮತ್ ಪುನಃ ಬರುತ್ತೆ ಅಂತಕ್ಕಂಥ ಆಶಯ ಇದೆ ಅದು ಬಂದರೆ ಭಾಳ ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡಿ ಹೇಳ್ತೇನೆ ಈ ರೀತಿ ಕೈಗಾರಿಕೆಗಳ ಇನ್ನು ಉತ್ತೇಜನಗೊಳಿಸಿ ಕೈಗಾರಿಕೆಗಳಿಗೆ ಬಂಡವಾಳ ಹೂಡಿ ಅಸೆಟ್ ಕ್ರಿಯೇಟ್ ಮಾಡಿ ಬಂಡವಾಳ ಬಂಡವಾಳ ಹೂಡ್ತಕ್ಕಂಥವರನ್ನು ಇನ್ವೈಟ್ ಮಾಡಿ ಅವರಿಗೆ ಸದಾವಕಾಶವನ್ನು ಕೊಟ್ಟು ಅವರಿಗೆ ಸಕಲ ಸೌಲಭ್ಯವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಿರುದ್ಯೋಗಿ ಸಮಸ್ಯೆ ಬಗೆ ಇರುತ್ತೆ ಅದ್ರ ಜೊತೆಗೆ ಈ ದೇಶದ ಆರ್ಥಿಕ ಸಂಪನ್ಮೂಲ ಹೆಚ್ಚಾಗುತ್ತೆ ಅಸೆಟ್ ಕ್ರಿಯೇಟ್ ಆಗುತ್ತೆ ಜಿ ಡಿ ಪಿ ಹೆಚ್ಚಾಗುತ್ತೆ ಅದನ್ನು ಬಿಟ್ಬಿಟ್ಟು ಇವರು ಈ ದೇಶದ ವ್ಯವಸ್ಥೆ ಒಳಗಡೆ ಈ ಕೈಗಾರಿಕೆ ಬಗ್ಗೆ ಏನನ್ನೂ ಇವರು ಉತ್ತೇಜನ ಕೊಟ್ಟಿಲ್ಲ ಐ ಐ ಮೂ ನಾಲ್ಕು ವರ್ಷಗಳ ಕಾಲ ಸುಮ್ಮನೆ ಮಕ್ಕಿ ಕಾ ಮಕ್ಕಿ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ಒಂದು ಪೈಸಾ ಡೆವಲಪ್ಮೆಂಟ್ ಮಾಡಿಲ್ಲ ಬೇಕಾದ್ರೆ ಚಾಲೆಂಜಿಗೆ ಬರಲಿ ನಾನು ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ತೀನಿ ಒಂದು ರೂಪಾಯಿ ಇದನ್ನು ಇವ್ರು ಮಾಡಿಲ್ಲ ಆ ರೀತಿ ಸನ್ನಿವೇಶನದಲ್ಲಿ ರಾಜ್ಯವನ್ನು ನಮ್ಮ ಕೈಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟೋಗಿದ್ದಾರೆ ಇದು ಇದರ ಜವಾಬ್ದಾರಿ ಅವರೇ ಬರಬೇಕಲ್ಲ ಇನ್ನು ನಾವು ಎರಡು ತಿಂಗಳಿಗೆ ನಾವು ಒಪ್ಕೊಳೋಕ್ಕಾಗತ್ತಾ ಜವಾಬ್ದಾರಿನ ಅವರು ಮತ್ತು ಕೇಂದ್ರ ಎರಡೂ ಜಂಟಿಯಾಗಿ ಒಪ್ಕೋಬೇಕಾಗತ್ತೆ ಇವತ್ತು ಈ ಜವಾಬ್ದಾರಿಯನ್ನು ಸುಮ್ಮನೆ ಏನೋ ಮಾಡ್ತಕ್ಕಂಥದ್ದಲ್ಲ ಅವರಿಬ್ರು ಜು ಜಂಟಿಯಾಗಿ ಒಪ್ಕೋಬೇಕಾಗತ್ತೆ ಇವತ್ತಿನ ಈ ವ್ಯವಸ್ಥೆನ ಮಾಡೋಗಿರ್ತಕ್ಕಂಥ ವ್ಯವಸ್ಥೆನ ಇಂಥವು ನೀವು ಟೈಮ್ ಕೊಟ್ಟರೆ ಇನ್ನೂ ಒಂದೂವರೆ ಅಲ್ಲ ಎರಡು ಮೂರು ಗಂಟೆ ಬೇಕಾದ್ರೂ ಹೇಳಬಲ್ಲೆ ಅಷ್ಟೊಂದಿದೆ ಆದರೆ ನಿಮಗೆ ಹಿಂಗೆ ಟೈಮ್ ಕೊಡೋಕೆ ಅವಕಾಶ ಆಗಕ್ಕಲ್ಲ ಆಮೇಲೆ ನೀವು ಕೈಗಾರಿಕೆಯಲ್ಲಿ ಕೈಗಾರಿಕೆಯಲ್ಲಿ ಎಷ್ಟು ಡೆವಲಪ್ಮೆಂಟ್ ಬೆಳವಣಿಗೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಹಿಂದಿತ್ತಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವತ್ತು ಎಂಟು ಪಾಯಿಂಟ್ ಎಪ್ಪತ್ತಿತ್ತು ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆ ಇವತ್ತೆಷ್ಟೈ ಇದೆ ನಿಮ್ಮದು ಎಂಟು ಪಾಯಿಂಟ್ ಎಪ್ಪತ್ತಕ್ಕೆ ಇವತ್ತೆಷ್ಟಕ್ಕೆ ಬಂದಿದ್ದೀರಿ ನೀವು ಮೂರು ಪಾಯಿಂಟ್ ಎಂಬತ್ತಾರಕ್ಕೆ ಬಂದಿದ್ದೀರಿ ಮೂರು ಪಾಯಿಂಟ್ ಎಂಬತ್ತಾರು ನೀವು ಕೈಗಾರಿಕೆ ಅಭಿವೃದ್ಧಿ ಮಾಡ್ತೀರಾ ನೀವು ಅಲ್ಲ ಎಲ್ಲ ಒಕ್ಕ ಎಲ್ಲ ಕ್ಷೇತ್ರ ಒಂದು ಕ್ಷೇತ್ರ ಅಂತಲ್ಲ ಇವರು ಹಣೆ ಬರ ಏನು ಮಾಡಿದ್ದಾರೆ ಇವರು ಇಲ್ಲಿ ಬಂದು ಹೇಳ್ತಾರೆ ಆಮೇಲೆ ಸಾ ಸೇವಾವಲಯ ಇದು ಬಹಳ ಇಂಪಾರ್ಟೆಂಟು ಈ ಸೇವಾ ವಲಯದಲ್ಲಿ ಅಭಿವೃದ್ಧಿಯನ್ನು ಕಾಣದೆ ಹೋದರೆ ಯಾವುದೇ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸೇ ಆ ಕಾಂಗ್ರೆಸ್ ಸರ್ಕಾರ ಹದಿನೇಳು ಹದಿನೆಂಟರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂಬತ್ತು ಪಾಯಿಂಟ್ ಅರವತ್ತೊಂಬತ್ತು ಸೇವಾ ವಲಯದ ವ್ಯವಸ್ಥೆ ಇತ್ತು ಇವತ್ತೇನಾಗಿದೆ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ತಂದು ನಿಲ್ಸಿದ್ದೀರಿ ನೀವು ದೇಶ ಉದ್ಧಾರ ಮಾಡ್ತೀರಾ ರಾಜ್ಯ ಉದ್ಧಾರ ಮಾಡ್ತೀರಾ ನೀವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಾತಾಡಿದಕ್ಕೆಲ್ಲ ಅಲ್ಲೊಂದು ನಾಲ್ಕು ಜನ ಬಿಟ್ಕೊಂಡು ಹಿಂಗೆ ಜಿ ಹಿಂಗೆ ಜೆ ಇದಾಗ್ಸದ ಹಂಗಲ್ಲ ಯಾವತ್ತೂ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಯಾವ್ಯಾವ ವಲಯದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಯಾವ ವಲಯ ಬಿದ್ದೋಗಿದೆ ಆ ವಲಯವನ್ನು ಹೆಂಗೆ ಎತ್ತಬೇಕು ಅಂತಕ್ಕಂಥ ಜವಾಬ್ದಾರಿ ಆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಅವ್ರಿಗಿರಬೇಕು ಅದನ್ನು ನಾಲ್ಕು ವರ್ಷದಲ್ಲಿ ಏನೂ ಮಾಡಿಲ್ಲ ಇವ್ರ ಸಾಧನೆ ಇವ್ರ ಸಾಧನೆ ಎರಡನೇದು ಇವರ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೆಂಗಿತ್ತು ಇವರ ಹಣಕಾಸಿನ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಜಲಸಂಪನ್ಮೂಲ ಲೋಕೋಪಯೋಗಿ ನಗರಾಭಿವೃದ್ಧಿ ಇತರೆ ಇಲಾಖೆಗಳಿಂದ ಮುಂಜೂರಾತಿ ಕೊಟ್ಟರು ಮುಂಜೂರಾತಿ ಕೊಟ್ಬಿಟ್ರು ಕಳೆದ ಬಜೆಟ್ನಲ್ಲಿ ಈ ಸರ್ ಇದಲ್ಲ ಅದ್ರ ಕಳೆದ ಬಜೆಟಲ್ಲಿ ಎಷ್ಟು ಗೊತ್ತರ ಮೂವತ್ತ್ಮೂರು ಪಾಯಿಂಟ್ ಹದಿನಾರು ತೊಂಬತ್ತೈದು ಸಾವಿರ ಕೋಟಿ ಕೆಲಸ ಮಂಜೂರು ಮಾಡಿ ಮೂರು ಕೋಟಿ ಹಣ ಇಟ್ಟಿದ್ರೆ ಅದರೊಳಗೆ ಗ್ರ್ಯಾಂಟ್ ಬರಲಿಲ್ಲ ಅಂತೇಳಿ ಹೋಗೋದು ಎಷ್ಟು ಅದೊಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಅಲ್ಲಿಗೆ ಎಷ್ಟು ಪರ್ಸೆಂಟ್ ಸ್ಪಿಲ್ ಅವರು ಉಳ್ಕೊಂಡ ಎಷ್ಟು ಪರ್ಸೆಂಟ್ ಸ್ಪಿಲ್ ಅವರು ಉಳ್ಕೊಂಡು ಹೆಂಗೆ ಕಾಮಗಾರಿಗಳು ಮುಗಿತವೆ ಕಾಮಗಾರಿಗಳು ಮುಗಿಸೋಕೆ ಹೆಂಗೆ ಕಾರಣ ಕಂಟ್ರಾಕ್ಟರ್ಗಳು ಹೆಂಗೆ ಬಂಬ ಹಿಡಿಯೋಕಲ್ಲ ಹಣಕಾಸನ್ನು ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ ಆಮೇಲೆ ಇಪ್ಪತ್ತ ಇವರು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಅಂತ್ಯಕ್ಕೆ ಇಪ್ಪತ್ತೊಂದು ಇಪ್ಪತ್ತು ಎರಡ ಕೊನೆ ಹೊತ್ತಿಗೆ ಇವರು ಮುಂಜೂರು ಮಾಡಿದ್ದು ಎಷ್ಟು ಗೊತ್ತಾ ಸ್ವಾಮಿ ಅಧ್ಯಕ್ಷರೇ ಎರಡು ಲಕ್ಷದ ಐದು ಸಾವಿರ ಕೋಟಿ ಅಷ್ಟು ಕಾಮಗಾರಿಗಳನ್ನು ಮಂಜೂರಾತಿ ಮಾಡಿದರು ದುಡ್ಡಿಲ್ದಲೆ ವಿವೇಚನಾರಹಿತವಾಗಿ ಎರಡು ಲಕ್ಷದ ಐದು ಸಾವಿರ ಕೋಟಿ ಅದಾದ ಮೇಲೆ ಮತ್ತೆ ಪುನಃ ಚುನಾವಣೆ ಹತ್ರ ಬತ್ತು ಅಂತ ಕಳೆದ ಚುನಾವಣೆ ಮೂರು ತಿಂಗಳು ಮುಂಚೆ ಮೂರೇ ಮೂರು ತಿಂಗಳು ಮುಂಚೆ ಮೂರು ನಾಲ್ಕು ತಿಂಗಳು ಮುಂಚೆ ನಲವತ್ತೊಂಬತ್ತು ಲಕ್ಷದ ನೂರ ಹದಿನಾರು ಕೋಟಿ ರೂಪಾಯಿನ ಕಾಮಗಾರಿಗಳನ್ನು ಮುಂಜೂರು ಮಾಡಿ ಡಿ ಕೆ ಶಿವಕುಮಾರ್ ಮೇಲುವೆ ಸಿದ್ದರಾಮಯ್ಯ ತಲೆ ಮೇಲೂ ಇಟ್ಟಿ ಹೋಗಿರೆ